ಬಾಲ್ಯ ಅಂದ್ರೇನೆ ಅದು ಒಂದು ಗ್ರೇಟ್ ಸ್ಟೇಜ್. ನಾವು ತುಂಟರಾಗೇ ಇರ್ತೀವಿ. ಬಾಲ್ಯದಲ್ಲಿ ಡೀಸೆಂಟ್ ಆಗಿದೆ ಅಂದ್ರೆ ಸುಳ್ಳೆ ಹೇಳ್ಬಾರ್ದಂಗೆ, ಖಂಡಿತ ಯಾರು ಹೇಳ್ಕೊಂಡ್ರೆ ನಾನು ತುಂಬ. ಅಂಡ್ ಇವತ್ತು ಅನ್ನಿಸ್ತಿದೆ ನಾನು ಮತ್ತೆ ಮಗು ಆಗ್ಬೇಕು ಅಂತ, ಆದ್ರೆ ಕಾಲ ಮೀರ್ಬಿಟ್ಟಿದೆ. ಸೊ ನಾವು ಆಗ್ಲಿ ಪ್ರಾಬ್ಲಮ್ ಏನಪ್ಪ ಅಂದ್ರೆ, ಫಸ್ಟ್ ಇಯರ್ ಒಂದ್ ಹುಡುಗಿ, ಸೆಕೆಂಡ್ ಇಯರ್ ಒಂದ್ ಹುಡುಗಿ, ಥರ್ಡ್ ಇಯರ್ ಒಂದ್ ಹುಡುಗಿ, ಅದು ಮೂರ್ ಜನನು ಒಂದೇ ಕೆಫೆನಲ್ಲಿ ಸಿಕ್ಕಿದ್ರು. ಒಬ್ಳನ್ನೇ ಲವ್ ಮಾಡಿ ಚೆನ್ನಾಗಿರಿ, ಇನ್ನೊಬ್ಳು ನಂಬರ್ ಇಟ್ಕೊಂಡಿರಿ. ನಾನು ಹೇಳೋದು, ತಿಂಗಳಿಗೆಲ್ಲ ಒಂದೇ ಒಂದ್ಸತಿ ಕಿಸ್ ಮಾಡಿದ್ರು ಅದ್ರಲ್ಲಿ ಡೆಪ್ತ್ ಇರಬೇಕು, ಪ್ರೀತಿ ಮಾಡಿ, ಇಲ್ಲಾಂದ್ರೆ ಅದರ ತಂಟೆಗೆ ಹೋಗ್ಬಿಡಿ, ಬಾಯಿ ಮುಚ್ಕೊಂಡು ನಿಮ್ಮ ಕೆಲಸ ಮಾಡಿ. ನೋಡೋಕೆ ಚೆನ್ನಾಗಿದ್ದಾಳ, ನನಗೆ ಬೇಕು. ಅವ್ರ ಮದುವೆ ಆಗಿ 5 ನಿಮಿಷಕ್ಕೆ ಡೈವರ್ಸ್ ಆಗುತ್ತೆ. ಅಲ್ಲಿ ರಾಮಸೀತೆ ಪ್ರೀತಿ ಏನು ಅಂತ ಗೊತ್ತಾ? ಅದನ್ನು ತಿಳ್ಕೊಂಬ, ಆಮೇಲೆ ಲವ್ ಮಾಡು ಅಂತ. ಲವ್ ಅಂದರೆ ಸಿನಿಮಾ ನೋಡಿ ಲವ್ ಮಾಡೋದಲ್ಲ. ಐ ಆಮ್ ಟ್ರೈಯಿಂಗ್ ಟು ಬಿ ಅ ಗುಡ್ ಪರ್ಸನ್. ಅವ್ರಿಗೆ ಮದುವೆ ಆಗುತ್ತೆ, 2 ಮಕ್ಕಳಾಗತ್ತೆ, ಎಲ್ಲ ಚೆನ್ನಾಗಿರುತ್ತೆ, ಪ್ರಾಬ್ಲಮ್ಸೇ ಇರಲ್ಲ ಅಂದರೆ ಸಿನಿಮಾ ಹಿಟ್ ಆಗಲ್ಲ, ಫ್ಲಾಪ್ ಆಗುತ್ತೆ. ನನಗೆ ಆ ರಿಪೋರ್ಟ್ ಇಟ್ಕೊಂಡು ಬ್ರೌಸಿಂಗ್ ಸೆಂಟ್ರಲ್ಲೇ ಕಣ್ಣಲ್ಲಿ ತುಂಬ ನೀರು ಬಂದ್ಬಿಡ್ತು. ಆದರೂ ಕೂಡ ಆಕೆನ ನಾನು ಉಳಿಸ್ಕೊಳಕ್ಕಾಗಲಿಲ್ಲ. ನನ್ನ ತೊಡೆ ಮೇಲೆ ಮಲಗಿಸ್ಕೊಂಡು ಅವಳನ್ನ ಕಳಿಸ್ಕೊಟ್ಟೆ. ನನ್ನ ಸೆಲ್ ಫೋನಲ್ಲೂ ಅಷ್ಟೇ, ಯಾವ ಸೆಲ್ ಫೋನ್ ತೊಗೊಂಡ್ರು ನಾನು ಅಮ್ಮ ಇರೋ ಫೋಟೋನೇ ಹಾಕೊಳೋದು.